ನೀನೇ 840 ಕೇಸು, ಅವನ್ ಯಾರು 420 ಮಾಡಿರ್ಬೇಕು. ಇಡ್ಬೇಕು ಕಣ್ಣಣ್ಣ, ಈಗ ನನ್ ಜೇಬಲ್ಲಿ ಒಂದ್ ಬಿಡ್ಗಾಸು ಇಲ್ಲ ಕಣ್ಣಣ್ಣ. ಅಣ್ಣ ನೀನ್ ಕಾಲ್ ಇಡ್ಕತೀನಿ, ಒಂದ್ ಕೆಲ್ಸ ಕೊಡಣ ನಂಗೆ. ನಾನೇ ಕೆಲ್ಸ ಇಲ್ದೆ ನೊಣ ಹೊಡಿತಾ ಇದೀನಿ, ಇನ್ನು ನಿನಗೆ ಬೇರೆ ಕೆಲ್ಸ ಕೊಡ್ಬೇಕಾ? ಹೋಗೋಗಯ್ಯವ್. ಅಯ್ಯಯ್ಯೋ ಹಂಗ ಅನ್ಬೇಡ ಕಣ್ಣಣ್ಣ, ಹೋಗ್ಲಿ. ಒಂದ್ 50 ರೂಪಾಯಿ ಗಿಫ್ಟ್ ಇದ್ರೆ ಕೊಡೋಣ. ನಾನ್ ಊರ್ ಹೋದ್ ಕೂಡ್ಲೇ 50 ರೂಪಾಯಿನೂ ನಾಟಿ ಕೋಳಿನೂ ಕಳಿಸ್ಕೊಡ್ತೀನಿ, ತಿಂದು ಮಜಾ ಮಾಡು. ಹಂಗ್ ನಾಟಿ ಕೋಳಿ ಕಳಿಸ್ಕೊಡ್ತೀಯೇನು? ಹೋಗಯ್ಯ, ಎಲ್ಲಾರು ಭಿಕ್ಷೆ ಬೇಡ ಅದನ್ನ ತಗೊಂಡು ಊರಿಗೆ ಹೋಗಯ್ಯ. ನಾನು ಭಿಕ್ಷೆ ಬೇಡದ? ನನ್ನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ವಂಶ ರಾಜರ ವಂಶ, ದಿನಕ್ಕೆ ನಮ್ಮನೇಲಿ 500 ಜನ ಊಟ ಮಾಡ್ತಾರೆ. ಬೇಕಾದ್ರೆ ನಿನ್ನ ವಂಶನೂ ಕಳಿಸು. ನಾಯಿಗೆ ನಾಯಿಗಳ ಬಿಸಾಕ್ತಾನೆ ಬಿಸಾಕ್ತೀನಿ ಅಣ್ಣನ. ಅಯ್ಯ ನಿನ್ ನಳೆ ತಿರ್ಬಾಕಿ ನನ್ ಮಗನ್ ತಂದು. ನನ್ ತಿರ್ಬೋಕೆ ಅಂತ್ಯ? ಏ ಮಹೇಶ ರಾಜೇಂದ್ರ ಬಂದ್ರೆ ಇಲ್ಲಿ ಊಟ ಹಾಕ್ರೋ. ಎದ್ರಕೊಂಬಿಟ್ಟ ಬಂದ್ರೋ, ಊಟ ಹಾಕ್ರೋ. ಬಂದ್ರ ಬೇಗ. ಅಣ್ಣ ಅಣ್ಣ, ತಂದೆ ತಾಯಿ ಇಲ್ದಿರೋ ತಪ್ಲೆ, ಒಂದ್ 2 ರೂಪಾಯಿ ಬೇಕ್ಸೆ ಹಾಕಣ. ಯಾವ ನಿಮ್ನು ಲೋಪರ್ ಮಾಡ್ತೀನಿ ತಡಿ ನಿನ್ಗೆ, ನನ್ನ ಏರಿಯಕ್ ಬಂದು ಭಿಕ್ಷೆ ಮಾಡ್ತಾ ಇದೀಯ, ಮಾಡ್ತೀನಿ. ಹಲೋ ಸುಪ್ರೀಂ, ತಂದೆ ಧರ್ಮ ಮಾಡ್ರಪ್ಪ, ಒಂದ್ 5 ರೂಪಾಯಿ ಇದ್ರೆ ಸರ್. ಇದು ನಮ್ಮ ತಿರುಪೆ ಮಹಾಸಂಘದ ಮೀಟಿಂಗ್ ಆಫೀಸು. ತಿರುಪೆ ಎತ್ತವ್ರಿಗೆಲ್ಲ ಇಷ್ಟು ದೊಡ್ಡ ಆಫೀಸ್ ಐತೇನಣ್ಣ? ಹಂಗಾದ್ರೆ ನನ್ನ ಇಲ್ಲಿಗೆ ಯಾಕಣ್ಣ ಕರ್ಕೊಂಬಂದ್ರೆ? ನನ್ನ ಏರಿಯಾದಲ್ಲಿ ಕಾಲ್ದಿಲ್ದಲ್ಲಿ ಭಿಕ್ಷೆ ಬೇಡಿತ್ಯ ಕಣ್ಣಣ್ಣ? ನಿನ್ನ ಬೆಂಡತ್ತಿ ಪಂಚಾಯತಿ ಮಾಡಕ್ಕಣ್ಣ. ಪಂಚಾಯತಿ ಮಾಡಕ್ಕಣ್ಣ? ಓ ಕಣ್ಣಣ್ಣ, ಈಗ ನಮ್ ಪ್ರೆಸಿಡೆಂಟ್ ಬರ್ತಾರೆ ಕಣ್ಣಣ್ಣ. ಅವ್ರು ಬರ್ತಾ ಇದಂಗೆ ನಿಂಗ್ ಪೂಜೆ ಶುರು ಆಯ್ತದೆ ಕಣ್ಣಣ್ಣ. ಇದು ನಮ್ ಸಂಘದ ರೂಲ್ಸ್, ಇಲ್ಲಿ ಆಫೀಸ್ ನಲ್ಲಿ ಎಲ್ಲ ಒರಿಜಿನಲ್ ಗೆಟಪ್ ಅಲ್ಲಿ ಇರ್ಬೇಕು. ಅದಕ್ಕೆ ಪರ್ಮಿಷನ್ ಇಲ್ಲದೆ ಅವನ ಏರಿಯಾದಲ್ಲಿ ಭಿಕ್ಷೆ ಬೇಡಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಹ್ಞೂ, ಮತ್ತೆ ನಮ್ ಸಂಘಕ್ಕೆ 10,000 ರೂಪಾಯಿ ಕಟ್ಟಿ ಲೈಫ್ ಮೆಂಬರ್ ಆಗದೆ ಇದ್ರೆ 5,000 ರೂಪಾಯಿ ಫೈನ್. ಥರ್ಡ್ ಕ್ಲಾಸ್ ಕೆಲ್ಸಕ್ಕೆ 10,000 ರೂಪಾಯಿ ಮೆಂಬರ್ಶಿಪ್ ಕೊಡ್ಬೇಕಾ? ವೆರಿ ಇನ್ಸಲ್ಟ್. ಏನೋ ಏಯ್ ಕಂತ್ರಿ, ಖಜ್ಜಿ, ಬೀದಿ ನಾಯಿ, ಹಂದಿ, ನನ್ನ ಮಗನೇ ನಮ್ಮ ಎದುರಿಗೆ ನಮ್ ಬಿಸ್ನೆಸ್ ನ ಥರ್ಡ್ ಕ್ಲಾಸ್ ಅಂತ ಏನೋ? ಏ ಏನೋ ನೋಡ್ತೀನಿ, ನಾ ಕೊಡದೆ ಅವನಿಗೆ. ನನ್ನ ಬಿಟ್ಬಿಡೋಣ, ಹೆಂಗ ಭಿಕ್ಷೆ ಬೇಡ್ಕೋತೀನಿ. ಭಿಕ್ಷೆ ಬೇಡ್ತೀಯಾ? ಹಾ, ಜಾರ್ಸ್ ಓದ್ ಬಿಡ್ತೀನಿ ನನ್ನ ಮಗನೇ. ಮೊದಲು 10,000 ರೂಪಾಯಿ ಕಟ್ಟಿ ಮೆಂಬರ್ ಆಗು. 10,000? ನನ್ನ ಹತ್ರ ಅಷ್ಟೊಂದ್ ದುಡ್ಡಿದ್ರೆ ನಾನ್ ಯಾಕಣ ಹಿಂಗಿರ್ತಿದ್ದೆ? ಅಣ್ಣ ನನ್ನ ನಿನ್ ತಮ್ಮ ಅಂತ ತಿಳ್ಕೊಂಡು ಬಿಟ್ಬಿಡೋಣ. ಈ ಫಿಗರು ನನ್ ತಮ್ಮ ಅಂತ ಹೇಳ್ಬಿಟ್ಟು ನನ್ನ ಎದೆಯಲ್ಲಿ ಸೆಂಟಿಮೆಂಟ್ ಬರೆಸ್ತವನೆ. ಒಡಗಿ ನನ್ ತಮ್ಮ ನೆನ್ಪಿಗೆ ಬರ್ತವನೆ. ಏನ್ ಮಾಡ್ಲಿ ಡಾರ್ಲಿಂಗ್? ಡಾರ್ಲಿಂಗು, ಹೆಂಗಿದ್ರು ಮೀಟಿಂಗ್ ಅಲ್ಲಿ ಎಲ್ಲಾ ಸೇರವ್ರೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಕೇಳಿ ತೀರ್ಮಾನ ಮಾಡೋಣ. ಮಿಸ್ಟರ್ ಸುಪ್ರೀಂ, ಎಸ್ ಆಸ್ ಮುನಿಯಾ ಟು ಗಿವ್ ಸಮ್ ಐಡಿಯಾ. ಎಸ್ ಎಸ್, ಓಕೆ, ಶಿಟ್ ಡೌನ್ ಪ್ಲೀಸ್. ಮುನಿಯಾ, ವಾಟ್ ಈಸ್ ಯುವರ್ ಐಡಿಯಾ? ಮೈ ಐಡಿಯಾ ವಾಟ್ ಅಂದ್ರೆ, ನೀನು ನಮ್ ಚಿಕ್ಕಪ್ಪನ ಮಗನ ತರನೇ ಕಾಣಿಸ್ತಾ ಇದೀಯ.
ದೊಡ್ಡ ಮನ್ಸ್ ಮಾಡಿ ಈ ನಿನ್ ದೊಡ್ಡಪ್ಪನ ಮಗನ್ನ ಬಚಾವ್ ಮಾಡ್ಬಿಡು. ಸುಪ್ರೀಂ, ಇವನು ಚಿಕ್ಕಪ್ಪನ ಮಗ ಅಂತ ಕರೆದು ಬಿಟ್ಟು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟವ್ ನೀವು. ಇವನ್ಗೋಸ್ಕರ ನಾನೇ ದುಡ್ಡು ಕಟ್ತೀನಿ, ಯಾವ್ದಾದ್ರು ಬೋನಸ್ ಏರಿಯಾ ಅಲರ್ಟ್ ಮಾಡ್ಬಿಡಿ. ಮಾಡ್ಬಿಡೋಣ ನೋಡು. ಬೋನಸ್ ಏರಿಯಾನ ನಾನು ಈಗಲೇ ಅಲರ್ಟ್ ಮಾಡಕ್ ಆಗಲ್ಲ, ಸೀನಿಯರ್ಟಿ ಬಂದ್ಮೇಲೆ ನಾನೇ ಮಾಡ್ತೀನಿ. ಈಗ ಸದ್ಯ ಸಣ್ಣ ಪುಟ್ಟ ಪಾರ್ಕ್ ಅಲರ್ಟ್ ಮಾಡ್ತೀನಿ, ಕಾರ್ಡ್ ಇಲ್ಲದೆ ಭಿಕ್ಷೆ ಬೇಡಿದ್ಕೆ ಪೆನಾಲ್ಟಿ ಡೈಲಿ ಕಲೆಕ್ಷನ್ ನಾನೇ ಮಾಡ್ತೀನಿ. ಓಕೆ ಮುನಿಯಾ, ನಮ್ಮ ರೂಲ್ಸ್ ಅನ್ನ ಕರೆಕ್ಟ್ ಫಾಲೋ ಮಾಡು. ಎಸ್ ಸುಪ್ರೀಂ. ಟಾಟಾ ಬ್ರದರ್. ತಮ್ಮ ನೀನ್ ನನ್ನ ಪಾಲ್ಗೆ ದೇವ್ರಿ ತಂಕಣಪ್ಪ. ಹಲೋ, ಯಾರು ಮಾತಾಡೋದು? ಇದ್ಯಾಕಲ್ಲ ಹಿಂಗ್ ಹೊಡಿತಾ ಇದೀಯಾ? ಏ, ಕೈ ಕಾಲ್ ನೆಟ್ಕಿದ್ರೆ ಯಾರಣ್ಣ ಭಿಕ್ಷೆ ಆಗ್ತಾರೆ? ಅದಕ್ಕೆ ಇವತ್ತಿಂದ ನೀನು ಕುಂಟು ಮಾ. ಅಮ್ಮ ತಾಯೇ, ಕಣ್ಣಿಲ್ದು ಕುಂಟನಮ್ಮ, ಕಾಲಿಲ್ದು ಕುಂಟನಪ್ಪ. ಒಂದ್ 5 ರೂಪಾಯಿ ಇದ್ರೆ ಕೊಡಿ ಸರ್. ಅಮ್ಮ ತಾಯ ಸರ್ ಸರ್, ಒಂದ್ 5 ರೂಪಾಯಿ ಕೊಡಿ ಸರ್. ಸರ್ ಸರ್ ಸರ್, ಹೋಗಲ್ಲ ಅಮ್ಮ ತಾಯೇ. ಸರ್ ಸರ್, ಭಿಕ್ಷೆ ಹಾಕಿ ಸರ್. ಯಾವನು ಭಿಕ್ಷೆನೇ ಆಗ್ತಾ ಇಲ್ವಲ್ಲ, ಎಲ್ಲ ಒಡೆಯಕ್ಕೆ ಬರ್ತಾರೆ. ಅಮ್ಮ ತಾಯೇ, ಸರ್ ಸರ್, ಭಿಕ್ಷೆ ಹಾಕಿ ಸರ್. ಹಾಕಿ ಸರ್. ಏನ್ಲ ಮಾದ, ನೀನ ಸರಿಯಾಗಿ ಭಿಕ್ಷೆ ಬೇಡ್ತಾ ಇದೀಯಾ? ಅಯ್ಯೋ, ಏನ್ ಬೇಡೋದೋ ಏನೋ, ಹೋಗಿ ಹೋಗಿ ಕಿತ್ತೋದ್ ಏರಿಯಾಗ ಹಾಕಿಸ್ಬಿಟ್ಟಿದ್ಯಲ್ಲಯ್ಯ. ಅಣ್ಣಮ್ಮನ್ ದೇವಸ್ಥಾನದ ಹತ್ರನೋ, ಆನಂದ್ ರಾವ್ ಸರ್ಕಲ್ ಹತ್ರನೋ, ಅಟ್ ಲೀಸ್ಟ್ ಕಳಾಸ್ಬಳ್ಳಿ ಎಂಬ ಬಸ್ ಸ್ಟ್ಯಾಂಡ್ ಹತ್ರ ಆದ್ರೂ ನನ್ನನ್ನ ಹಾಕಿಸ್ಬಿಡ್ಬಾರ್ದಾಗಿತ್ತೇನಯ್ಯ. ಆ ಏರಿಯಾ ಸಿಗ್ಬೇಕು ಅಂದ್ರೆ ಬೇಜಾನ್ ಇನ್ಫ್ಲೂಯೆನ್ಸ್ ಬೇಕು ಗೊತ್ತಾ? ಮೊದಲು ಈ ಏರಿಯಾಲಿ ಚೆನ್ನಾಗಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡು, ಆಮೇಲೆ ಬೇಕಾದ್ರೆ ಆ ಏರಿಯಾ ರೆಕಮೆಂಡ್ ಮಾಡ್ತೀನಿ. ಹಂಗಂತೀಯ? ಓಕೆ ಬಾಯ್, ಸಿ ಯು. ಅಯ್ಯೋ, ಏನ್ ಸಿ ಅದ ಏನ, ಬೆಳಿಗ್ಗೆಯಿಂದ ಒಂದ್ ನಯಾ ಪೈಸನು ಸಿಗ್ತಾ ಇಲ್ವಲ್ಲ. ಅಮ್ಮ ತಾಯೇ, ಬೇಗ ಮನೆಗೆ ಹೋಗೋಣ. ನಮ್ಮ ಅಮ್ಮ ಕಾಯ್ತಿರ್ತಾರೆ. ಅಯ್ಯೋ ಕಾಯ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಕಣ್ಣ. ನೀವು ಮುಂದುವರ್ಸಿ, ನೀವು ಮುಂದುವರ್ಸಿ, 5 ರೂಪಾಯಿ ಹಾಕ್ಬಿಟ್ಟು ಅದೇ ಮೂಡ್ನಲ್ಲಿ ಮುಂದುವರ್ಸಿ. ಲವರ್ಸ್ ಲವ್ ಮಾಡ್ತಾ ಇದ್ರೆ ಮಧ್ಯೆ ಬಂದು ಭಿಕ್ಷೆ ಬಿಡ್ತೀಯಲ್ಲೋ, ನಾಚಿಕೆ ಆಗಲ್ಲ ನಿಮ್ಗೆ? ಹಲೋ, ನಾನೇನ್ ಮಾಡಬಾರ್ದ ಕೆಲಸ ಮಾಡ್ಲಿಲ್ವಲ್ಲಣ್ಣ. ರಾಜಕಾರಣಿಗಳು ಜನಗಳ ಹತ್ರ ಓಟ್ ಕೇಳೋದು ಭಿಕ್ಷೆ ಅಲ್ವಾ? ಅಷ್ಟೇ ಯಾಕೆ, ನಿಮ್ಮಂತ ಹುಡುಗರು ಇಂಥ ಜಾಗದಲ್ಲಿ ಇಂಥ ಹುಡುಗಿರ ಹತ್ರ ಮುತ್ಕೊಡು ಮುತ್ಕೊಡು ಅಂತ ಕೇಳೋದು ಭಿಕ್ಷೆ ಅಲ್ವಾ? ಹಂಗೆಯ. ಸಾಕು ಸಾಕು, ನೀನ್ ಹೀಗೆ ಬಿಟ್ರೆ ಇನ್ನೂ ಏನೇನೋ ಭಿಕ್ಷೆ ಅನ್ಬಿಡ್ತೀಯ. 5 ರೂಪಾಯಿ ಏನು, 10 ರೂಪಾಯಿ ಕೊಡ್ತೀನಿ. ಈ ಕಡೆ ಯಾರು ಬರ್ದ ಇರೋ ಹಾಗೆ ನೋಡ್ಕೋ. ಅಯ್ಯಯ್ಯೋ, ಈ ಕಡೆ ಒಂದ್ ನೊಣ ಕೂಡ ನುಸುಳು ಬರ್ತದೆ ಸರ್, ಹಂಗ್ ನೋಡ್ಕೋತೀನಿ. ನೀವು ಮುಂದುವರ್ಸಿ. ಟಬ್ಗಳಮ್ಮ ಟಬ್ಗ, ಗಟ್ಟಿಯಾಗಿ ಟಬ್ಗ ಟಬ್ಗ. ಅವ್ನ್ ನನ್ನ ಭಿಕ್ಷಕನ್ ಮಾಡ್ದ, ಇವ್ರು ನನ್ನ ಪಿಪ್ ಕೆಲಸ ಮಾಡ. ಈ ನನ್ ಮಗಂದ್ ಎಷ್ಟು ಭಿಕ್ಷೆ ಬೇಡಿದ್ರು ಬಂದ್ ಕಾಸೆಲ್ಲ ಆ ಪರ್ಕೇತಲ್ಲವನು ಆ ಮುನಿಯನು ಒಡ್ಕತಾವ್ರೆ. ಹೆಂಗನ ಮಾಡಿ ಪ್ರೆಸಿಡೆಂಟ್ ಗಿರಿ ಬಾಂಬಿಕ್ ಬಿಡ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮನ್, 1 ರೂಪಿ ಪ್ಲೀಸ್ ಸರ್. ಸರ್ ದಯವಿಟ್ಟು 1 ರೂಪಿ ಪ್ಲೀಸ್ ಸಿಸ್ಟರ್ ಬ್ರದರ್, 1 ರೂಪಿ ಪ್ಲೀಸ್. ಈ ನನ್ ಮಗನ್ ಎತ್ತು ಕಟ್ಟಿದ್ರೆ ಆ ಪ್ರೆಸಿಡೆಂಟ್ ಗಿರಿಗೆ ಬಾಂಬಿಕ್ ಹೋದ. ನಾಟಿ ಮ್ಯಾನು, ಇದೆಲ್ಲ ಮನೇಲೆ ಕೊಡಕ್ಕಾಗಕ್ಕಿಲ್ವಾ? ಆ ಡಾರ್ಲಿಂಗು, ಎಂತ ಬ್ಯೂಟಿಫುಲ್ ಇವ್ನಿಂಗ್. ನೀ ನನ್ ಜೊತೆ ಸದಾ ಹೀಗೆ ಇದ್ರೆ ಲವಿಂಗ್ ಕಿಸಿಂಗ್ ಎಂಜಾಯಿಂಗ್. ಆದ್ರೆ ನಮ್ ಫಾರಿನ್ ಟ್ರಿಪ್, ನೋ ಟೇಕಿಂಗ್. ವೈ ಥಿಂಕಿಂಗ್? ಅದಕ್ಕೆ ನಾನು ಆಲ್ರೆಡಿ ಹಾಕಿದೀನಿ ಒಂದು ಪ್ಲಾನಿಂಗ್. ಎಸ್ ಡಾರ್ಲಿಂಗ್, ನಾವಿಬ್ರು ತಿರುಪತಿ ಸಂಘದ ಅಕೌಂಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಗೋಯಿಂಗ್. ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇರ್ತೀವಿ ಅಂತ ಹೇಳಿ 2 ಕ್ರೋರ್ಸ್ ಟೇಕಿಂಗ್. ನಾವಿಬ್ರು ಅಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲಿಂಗ್. ಇಲ್ಲಿ ಎಲ್ಲರೂ ನಮಗೋಸ್ಕರ ವೇಟಿಂಗ್. ನಾವಿಬ್ರು ಅಲ್ಲಿ ಮ್ಯಾರೇಜಿಂಗು ಹನಿಮೂನಿಂಗು. ಸೂಪರ್ ಪ್ಲಾನಿಂಗ್ ಡಾರ್ಲಿಂಗು. ಹಾಗಾದ್ರೆ ಇವ್ನು ಸೀಟಿಂದ ಇಳಿಸಕ್ಕೆ
ತಕ್ಷಣ ಕರೆಸಲೇಬೇಕು ಒಂದು ಮೀಟಿಂಗು. ಸಾವಿರಾರು ಕೋಟಿ ನುಂಗಿರೋ ರಾಜಕಾರಣಿಗಳಿಗೆ ರಾಜೀನಾಮೆ ಕೊಡ್ತಿದ್ದಾಗ ನಾನೇ ಕೈ ಕೊಡ್ಬೇಕು? ಏನು ಅಪ್ಲ ಅಲ್ಲ ಜುಜ್ವಿ, ಒಂದಿಷ್ಟು ನುಂಗಿದ್ದೀನಿ ಅದಕ್ಕೆ ರಾಜೀನಾಮೆ ಕೊಡ್ಬೇಕಾ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಹಾಗಂತ ನಿನ್ನ ರಾಜೀನಾಮೆ ಕೊಡದೇ ಇದ್ರೆ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡ್ ಯು ಫ್ರಮ್ ಅವರ್ ಸಂಘ. ಲೇ ಜಾಕ್ಸನ್, ನನ್ನ ಮಗನೇ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಫುಟ್ಪಾತ್ ಮೇಲೆ ಅಮ್ಮ ತಾಯಿ ಅನ್ನೋ ನನ್ನ ಮಗನಿಗೆ ನಾನು ಸಂಘ ಕರ್ತಂದು ಸೆಕ್ರೆಟರಿ ಮಾಡಿದವನೇ ನಾನು. ನನ್ನ ಮಗನೇ ನನ್ನ ಸಸ್ಪೆಂಡ್ ಮಾಡ್ತೀಯನೋ? ನೋಡ್ತಾ ಇರೋ, ನಿನ್ನ ನಾನೇ ಸಸ್ಪೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಎಲ್ಲ ನನ್ನ ಮಗನೇ, ಇವಳು ನನ್ನ ಡೌ, ಇವಳು ಯಾಕೋ ಕರಿತೀಯ? ನಾನ್ ಕರ್ತಿದ್ ನಿನ್ ಶಾಂತಿ ಇದೆಯ, ನನಗೆ ಶಾಂತಿ ಬೇಕು ಅಂತಂದೆ. ಅಂದ್ರೆ ಈ ಮೀಟಿಂಗ್ ನಲ್ಲಿ ನನಗೆ ನೀವೆಲ್ಲ ಶಾಂತಿ ಆಗಿರ್ಬೇಕು ಅಂತಂದೆ. ನೀವೆಲ್ಲ ರಾಜಕೀಯ ಪುಡಾರಿಗಳ ಕಿತ್ತಾಡ್ತಾ ಇದ್ರೆ ಏನ್ ಪ್ರಯೋಜನ ಹೇಳಿ? ಮುಂದೆ ಏನ್ ಮಾಡ್ಬೇಕು ಅಂತ ಎಲ್ರು ಯೋಚನೆ ಮಾಡಿ ಒಂದು ಮೀಟಿಂಗ್ ಇಡೀ. ನೋ, ನೋ ಮೋರ್ ಮೀಟಿಂಗ್, ವಿ ವಾಂಟ್ ಎಲೆಕ್ಷನ್. ಚುನಾವಣೆ ಬೇಕೇ ಬೇಕು. ಲೇ ತಮ್ಮ, ನಮ್ ದೇಶದಾಗ ಜನಗಳು ಎಲೆಕ್ಷನ್ ನೋಡಿ 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 ಬೇಸತ್ ಬಿಟ್ಟವ್ರೆ. ಎಲೆಕ್ಷನ್ ಬೇಡ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡೋಣ. ನೋ ಮೋರ್ ಅಡ್ಜಸ್ಟ್ಮೆಂಟ್, ವಿ ವಾಂಟ್ ಎಲೆಕ್ಷನ್. ಹೌದು, ನಮ್ಗೆ ಎಲೆಕ್ಷನ್ ಬೇಕೇ ಬೇಕು. ಕುಂಟು ಮಾದಣ್ಣ ನಮ್ಮ ಅಭ್ಯರ್ಥಿ, ಅವನ್ನ ನಾವು ನಿಲ್ಲಿಸೋಣ. ಕುಂಟು ಮಾದಣ್ಣ ಇಸ್ ಅವರ್ ಕ್ಯಾಂಡಿಡೇಟ್, ಎಲೆಕ್ಷನ್ ಆನ್ 28. ನೋ ಮೋರ್ ಟಾಕಿಂಗ್, ದಿಸ್ ಇಸ್ ಎಂಡ್ ಆಫ್ ದ ಮೀಟಿಂಗ್. ಕುಂಟು ಮಾದಣ್ಣಗೆ ಜೈ. ಕುಂಟು ಮಾದಣ್ಣಗೆ ಜೈ. ಚೆನ್ನಾಗುತ್ತೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಓಟ್ ಪಾಟ್ ಓಟ್ ಪಾಟ್.
ಗುಡ್ ಮಾರ್ನಿಂಗ್ ಜೆಂಟಲ್ಮೆನ್ಸ್ ಆಫ್ ಮದರ್ ಇಂಡಿಯಾ. ಥ್ಯಾಂಕ್ ಯು. ವೆಲ್ಕಮ್ ಡಾರ್ಲಿಂಗು. ಇವತ್ತು ಫಿಲಂ ಪ್ರೊಡ್ಯೂಸರ್ಸ್ ಫೈನಾನ್ಸ್ ಕೇಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಒಪಿನಿಯನ್ಸ್? ನೀವು ನಮ್ಮ ಹತ್ರನೇ ಫೈನಾನ್ಸ್ಗೆ ಯಾಕೆ ಬಂದಿದ್ದೀರಿ ಅಂತ ಹೇಳ್ತೀರಾ? ಏನ್ ಮಾಡೋದು ಸರ್, ನಮ್ ಪ್ರೊಡ್ಯೂಸರ್ ಪೈಕಿ ಒಬ್ರು ಚಿದಂಬರ್ ಶೆಟ್ರು ಅಂತ ಇದ್ರು, ಅವ್ರು ಮರ್ಡರ್ ಆದ್ಮೇಲೆ ಗಾಂಧಿನಗರದಲ್ಲಿ ಫೈನಾನ್ಸೇ ಹುಟ್ಟತಾ ಇಲ್ಲ ಸರ್. ಅದು ಅಲ್ಲದೆ ಈ ಫೈನಾನ್ಸರ್ಸ್ ಎಲ್ಲ ಸಂಘ ಕಟ್ಕೊಂಡು ಏನೇನೋ ರೂಲ್ಸ್ ಮಾಡ್ಕೊಂಡ್ ಬಿಟ್ಟು ನಮ್ಮಂತ ಒಳ್ಳೆ ಪ್ರೊಡ್ಯೂಸರ್ಸ್ಗೆ ಫೈನಾನ್ಸೇ ಕೊಡ್ತಾ ಇಲ್ಲ ಸರ್. ಅದಕ್ಕೆ ನಿಮ್ಮ ಹತ್ರ ಬಂದಿದ್ವಿ ಸರ್. ಹೂ ಇಸ್ ದ ಹೀರೋ ಆಫ್ ಯುವರ್ ಫಿಲಂ ಸರ್? ಅದು ಶೇಷು ಅನ್ನೋರು ಸರ್. ಶೇಷುನ ಹೊಸಗುನ್ ಹಾಕೊಂಡು ನೀವು ಸಿನಿಮಾ ಮಾಡಿದ್ರೆ ನಮಗಾದ್ರೂ ಈ ಸಂಘ ಇದೆ, ನಿಮ್ಗೆ ಕಾನಿಷ್ಕಾ ಹೋಟ್ಲು ಪುಟ್ಪಾತೆ ಗತಿ ಸರ್. ಶೇಷು ತುಂಬಾ ಟ್ಯಾಲೆಂಟೆಡ್ ಹೀರೋ, ಅದು ಅಲ್ಲದೆ ಒಳ್ಳೆ ಡಾನ್ಸರ್ ಬೇರೆ. ಅವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತೀನಿ ಸರ್. ಅದ್ಯಾರೋ ಶೇಷು ಪಾಶು ಅನ್ನೋರ್ನೆಲ್ಲ ಹೀರೋ ಮಾಡಿದ್ರೆ ನಾನು ಸಿಂಗಲ್ ನಯಾ ಪೈಸನು ಕೊಡೋದಿಲ್ಲ. ಅದ್ಯಾರೋ ಹೆಣ್ಣು ಮಕ್ಕಳ ಕರಳಿಗೆ ಕತ್ತರಿ ಹಾಕಿ ಸೆಂಟಿಮೆಂಟಲ್ ಕತೆಗೆ ತುಂಬಾ ಹೆಸರುವಾಸಿಯಾಗಿದ್ದಾರಂತಲ್ಲ ರೈಟರು, ಯಾರ್ ನನ್ ಬೆಣ್ಣೆ ಅದು ರೈಟರು? ಮಿಸ್ಟರ್ ಅಜಯ್ ಕುಮಾರ್ ಅಂತ. ಅಜಯ್ ಕುಮಾರ್, ಅಜಯ್ ಕುಮಾರ್ ರೀ, ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ, ಒಳ್ಳೆ ಕತೆ ಬರ್ಸಿ. ಅಜಯ್ ಕುಮಾರ್ ಏನ್ ಹುಡ್ಕೋ ನೋಡ್ರಿ, ನೀವು ಪಿಕ್ಚರ್ ಮಾಡೋದೇ ಆದ್ರೆ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ನೋಡ್ರಿ, 2 ಕೋಟಿ ರೂಪಾಯಿ ಅಲ್ಲ 4 ಕೋಟಿ ರೂಪಾಯಿ ಅಣ್ಣವ್ರಿಗೆ ಕೊಡಿ. ನೀವು ಅವ್ರ ಕಾಲ್ ಶೀಟನ್ನ ತಂದಿದ್ದೇ ಆದ್ರೆ ನಾನು 15 ಕೋಟಿ ರೂಪಾಯಿ ಫೈನಾನ್ಸ್ ಕೊಡೋದಿಕ್ಕೆ ಸಿದ್ಧವಾಗಿದ್ದೀನಿ, ಅದು ವಿತೌಟ್ ಇಂಟ್ರೆಸ್ಟ್. ಏನಂತೀರ ನನ್ನ ಆತ್ಮೀಯ ಭಿಕ್ಷಕರೇ? ಅಣ್ಣವ್ರ ಕಾಲ್ ಶೀಟ್ ನಮ್ಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ ಸರ್, ಅವ್ರನ್ನ ಹಾಕೊಂಡು ನಾವು ಪಿಕ್ಚರ್ ಮಾಡೋಕ್ ಆಗೋದಿಲ್ಲ ಸರ್. ಹಾಗಾದ್ರೆ ಈ ಜನ್ಮದಲ್ಲಿ ನಮ್ಮಿಂದ ನಿಮಗೆ ಫೈನಾನ್ಸ್ ಸಿಕ್ಕೋದಿಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಅಯ್ಯಯ್ಯೋ ಹಾಗನ್ಬೇಡಿ ಸರ್, ಅಣ್ಣವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡಾದ್ರು ಕಾಲ್ ಶೀಟ್ ತರ್ತೀರಿ ಸರ್? ಮೊದ್ಲು ಆ ಕೆಲ್ಸ ಮಾಡಿ, ದಯವಿಟ್ಟು ಫೈನಾನ್ಸ್ ಮಾಡಿ ಸರ್. ಹಾಗೆ ನಮ್ ಬೆಣ್ಣೆಗೊಂದು ಒಳ್ಳೆ ರೋಲ್ ಕೊಡಿ. ಥ್ಯಾಂಕ್ ಯು ಸರ್. ನೋಡ್ರ ಸರ್, ಕೃಪೆ ಎತ್ತು ನನ್ನ ಮಕ್ಕಳೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ತೆಗೆ ಕೊಟ್ಟವ್ರೆ ನೋಡಿ. ಕಸ್ಪರ್ಕೆ ತಲೆ ಅವನೇ, ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಡ್ಬಂದೆ? ನಿನ್ ತಿತಿ ಮಾಡ ಯಾರು ಇವರೆಲ್ಲ? ಇನ್ಕಮ್ ಟ್ಯಾಕ್ಸ್ ಆಫೀಸ್. ಮಗನೇ ತಿರುಪೆ ಎತ್ತೋದೇ ಒಂದು ಆಫೀಸ್, ಅದರಲ್ಲಿ ಸಂಘ ಬೇರೆ ಕಟ್ಕೊಂಡಿದ್ದೀರ, ಅದಕ್ಕೆ ನೀನು ಒಬ್ಬ ಪ್ರೆಸಿಡೆಂಟು? ಏನ್ ನೋಡ್ತಾ ಇದ್ರ, ಎಲ್ಲರನ್ನು ಒತ್ತು ಒಳಗಡೆ ಹಾಕ್ರು. ನನ್ಗೆ ಹೋಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಹೌದಾ, ನನ್ಗೆ ಪ್ರೈಮ್ ಮಿನಿಸ್ಟರ್ ಗೊತ್ತು ಗೊತ್ತಾ? ಸರಿ ಸರ್, ಬಿಟ್ಬಿಡಿ ಸರ್, ಭಿಕ್ಷೆ ಎತ್ಕೊಂಡು ಬದುಕತೀನಿ. ಭಿಕ್ಷೆ ಬೇಡೋದೇ, ಬಿಟ್ಬಿಡ್ತೀಯ ನೀನು, ಬಾ. ಸರ್ ಸರ್, ಬಿಟ್ಬಿಡಿ ಸರ್, ಹೇಳ್ಕೊಳ್ಳೋ ನಿನ್ ಬೆಣ್ಣೆನಾ.